ಅಯೋಧಿದಾಸ ಪಂಡಿತರು ತಮಿಳು ಮೂಲ ಅಂಬೇಡ್ಕರ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಮತ್ತು AARS ಆಲ್ ಇಸ್ ವೆಲ್ ಯೂಟ್ಯೂಬ್ ಚಾನಲ್ ಕನ್ನಡಕ್ಕೆ ಸಂದೇಶ. ಡಾಕ್ಟರ್ ಅಂಬೇಡ್ಕರ್ ರವರು ಮತ್ತು ಪೆರಿಯಾರ್ ರವರ ಜನನದ ಮುಂಚೆಯೇ ಜಾತಿ ವಿನಾಶ ಮತ್ತು ಸಮಾನತೆ ಹಾಗೆ ಸಾಮಾಜಿಕ ನ್ಯಾಯದ ಕುರಿತಾಗಿ ದನಿ ಎತ್ತಿದವರಲ್ಲಿ ಅಯೋಧಿದಾಸ ಪಂಡಿತರು ಮೊದಲಿಗರೆಂದೇ ಹೇಳಬಹುದು. ಅಯೋಧಿದಾಸ ಪಂಡಿತರು 19ನೇ ಶತಮಾನದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಜನಿಸಿದರು. ಇವರು 19ನೇ ಶತಮಾನದ ಕಡೆಯ ಒಂದು ಕಾಲದಲ್ಲಿಯೂ ಮತ್ತು 20ನೇ ಶತಮಾನದ ಪ್ರಾರಂಭದಲ್ಲಿ ಬದುಕಿ ಬಾಳಿದವರು. ಇವರು ಇತಿಹಾಸ, ಸಾಹಿತ್ಯ, ಸಾಮಾಜಿಕ ನ್ಯಾಯ, ಆಧ್ಯಾತ್ಮಿಕ, ಬೌದ್ಧ ಐತಿಹಾಸಿಕ ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡಿರುವರು. ಇದರ ಆಧಾರದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವಂತಹ ಶ್ರಮವನ್ನು ವ್ಯಕ್ತಪಡಿಸಿದ ವ್ಯಕ್ತಿಯಲ್ಲಿ ಇವರು ಒಬ್ಬರು. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ತಮಿಳುನಾಡಿನಲ್ಲಿ ಪ್ರಸಿದ್ಧವಾಗಿಸಿದವರಲ್ಲಿ ಹೇಗೆ ಪೆರಿಯಾರ್ ರವರಿಗೂ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೂ ಮುಖ್ಯವಾದಂತಹ ಮಹತ್ವವಿದೆಯೋ ಹಾಗೆಯೇ ಅಯೋಧ್ಯದಾಸರಿಗೂ ಸಹ ಅದೇ ಪ್ರಮಾಣದ ಮುಖ್ಯತ್ವವನ್ನು ಇತ್ತೀಚೆಗೆ ಹಲವು ಇತಿಹಾಸ ತಜ್ಞರ ಮೂಲಕ ಮತ್ತು ಲೇಖಕರ ಮೂಲಕ ಸಾಮಾನ್ಯ ಜನರಿಗೆ ತಮಿಳುನಾಡಿನಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಹೊಸ ಆಯಾಮವನ್ನು ಕಲ್ಪಿಸಿಕೊಡುವುದಷ್ಟೇ ಅಲ್ಲದೆ ಹಿಂದಿನ ಇತಿಹಾಸದ ಹಲವು ವಿಚಾರಗಳನ್ನು ಸಹ ವ್ಯಕ್ತಪಡಿಸುವತ್ತ ಯಶಸ್ವಿಯಾಗುತ್ತಲಿದ್ದಾರೆ. ಪೆರಿಯಾರ್ ರವರಿಗೂ ಮುಂಚೆ ಬದುಕಿ ಬಾಳಿದಂತಹ ಅಯೋಧ್ಯದಾಸರವರು ಒಳ್ಳೆ ಚಿಂತನೆ, ಕಠಿಣ ಶ್ರಮ, ಉನ್ನತವಾದಂತಹ ಮಾತುಗಳಿಂದ, ಕ್ರಾಂತಿಕಾರಿ ಲೇಖನಗಳಿಂದ ಶ್ಲಾಘಿಸುವಂತಹ ಸೇವೆ, ಈ 5 ಗುಣಗಳನ್ನು ಹೊಂದಿದ್ದ ಏಕೈಕ ವ್ಯಕ್ತಿಯಾಗಿ ಆಗಿನ ಕಾಲದಲ್ಲಿ ಚಿರಪರಿಚಿತರಾದರೆಂದೇ ಹೇಳಬಹುದು. ಇವರನ್ನು ದಕ್ಷಿಣ ಭಾರತದ ಸಾಮಾಜಿಕ ಏಳಿಗೆಯ ತಂದೆ ಎಂದು ತಮಿಳುನಾಡಿನಲ್ಲಿ ಗುರುತಿಸಿ ಗೌರವಿಸಲಾಗಿದೆ. ಅಯೋಧ್ಯದಾಸರು 1845ನೇ ವರ್ಷ ಮೇ ತಿಂಗಳು 20ನೇ ತಾರೀಕು ಚೆನ್ನೈನಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಕಾತವರಾಯನ್ ಎಂದು ಹೇಳಲಾಗಿದೆ. ಇವರು ಹಿಂದುಳಿದ ಸಮುದಾಯದಲ್ಲಿ ಜನಿಸಿದ ಕಾರಣ ಶಾಲೆಯಲ್ಲಿ ಹಲವು ರೀತಿಯಾದಂತಹ ದೌರ್ಜನ್ಯವನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅಯೋಧ್ಯದಾಸ ಪಂಡಿತರೆಂಬ ಶಿಕ್ಷಕರಿಂದ ಶಿಕ್ಷಣವನ್ನು ಪಡೆದು ಸಿದ್ಧ ಚಿಕಿತ್ಸೆ ಅಂದರೆ ನೈಸರ್ಗಿಕ ಚಿಕಿತ್ಸೆಯಾದಂತಹ ಒಂದು ವಿಧಾನವಾದಂತಹ ಸಿದ್ಧದಲ್ಲಿ ಜ್ಞಾನವನ್ನು ಪ್ರಾಪ್ತಿ ಮಾಡಿ ಆ ಜ್ಞಾನವನ್ನು ಪಡೆದುಕೊಂಡ ಬಳಿಕ ತಮ್ಮ ಗುರುಗಳ ಹೆಸರನ್ನೇ ತಮ್ಮ ಹೆಸರಾಗಿ ಬದಲಿಸಿಕೊಂಡರು. ಇದು ಅವರ ಗುರುಗಳಿಗೆ ನೀಡುವಂತಹ ಒಂದು ಗೌರವದ ಒಂದು ಪ್ರತೀಕವೆಂದೇ ಹೇಳಬಹುದು. ನೀಲಗಿರಿ ಅಂದರೆ ಇಂದಿನ ಊಟಿಗೆ ತೆರಳಿ ಅಲ್ಲಿ ಜೀವನವನ್ನು ನಡೆಸುವ ಬಳಿಕ ಮದುವೆಯಾದ ನಂತರ ಬರ್ಮಾ ದೇಶಕ್ಕೆ ಅಂದರೆ ಇಂದಿನ ಮಯನ್ಮಾರ್ ದೇಶಕ್ಕೆ ಹೋದರು. ಅಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಅನೇಕ ತಮಿಳು ಸಮುದಾಯದ ಜನರ ಹಕ್ಕಿಗಾಗಿ ಹೋರಾಡಿದರು. ಬಳಿಕ ತಮಿಳುನಾಡಿಗೆ ಹಿಂದಿರುಗಿದರು. ತದನಂತರ ಹಿಂದುಳಿದ ಜನರ ಏಳಿಗೆಗಾಗಿಯೂ ಅವರ ಉದ್ಧಾರಕ್ಕಾಗಿಯೂ ಶ್ರಮವನ್ನು ಪಟ್ಟು ಹಲವು ರೀತಿಯಾದಂತಹ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಒದಗಿಸಿಕೊಟ್ಟರು. ಅಯೋಧ್ಯದಾಸರು ತಮಿಳು, ಪಾಲಿ, ಹಿಂದಿ, ಆಂಗ್ಲ ಭಾಷೆಯಲ್ಲಿ ಪರಿಣಿತಿ ಹೊಂದಿದ್ದರು. ಸಾಹಿತ್ಯ, ಇತಿಹಾಸ, ಗಣಿತ, ಬೌದ್ಧ, ಸಮಾನತೆಯ ತತ್ವ ಎಂಬಂತೆ ಹಲವು ಪುಸ್ತಕಗಳನ್ನು ಅವರು ಅಭ್ಯಸಿಸಿದರು. ಈ ರೀತಿ ಆಳವಾದ ಓದು ಅವರ ಹೊಸ ಚಿಂತನೆಗಳನ್ನು ಬೇರನ್ನು ಸದೃಢಪಡಿಸುವಲ್ಲಿ ಒಂದು ಯಶಸ್ವಿ ಹೊಂದಿದೆಂದೇ ಹೇಳಬಹುದು. 1907ನೇ ವರ್ಷ ಚೆನ್ನೈಯಲ್ಲಿ 1 ಪೈಸೆಯ ತಮಿಳಿಗ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಇದರ ಬೆಲೆ ಅಂದಿನ ಕಾಲದಲ್ಲಿ ಕಾಲಾಣೆ ಆಗಿತ್ತು. 1 ವರ್ಷದ ಬಳಿಕ ಈ ಪತ್ರಿಕೆಯ ಹೆಸರನ್ನು ತಮಿಳನ್ ಎಂದು ಬದಲಾಯಿಸಿದರು. ಮೇಲು ವರ್ಗ, ಮಧ್ಯಮ ವರ್ಗ ಮತ್ತು ಬಡ ವರ್ಗವೆಂಬಂತೆ ಪ್ರತ್ಯೇಕಿಸದೆ ಎಲ್ಲರನ್ನೂ ಸಮಾನತೆಯ ಹಾದಿಯತ್ತ ಕೊಂಡೊಯ್ಯುವುದೇ ಈ ಪತ್ರಿಕೆಯ ಮೂಲ ಉದ್ದೇಶವಾಗಿತ್ತು. ಒಬ್ಬ ಮನುಷ್ಯನ ಬುದ್ಧಿ ಬೆಳೆಸಬೇಕು ಎಂಬಂತಹ ವಿಚಾರವನ್ನು ಈ ಹಲವು ರೀತಿಯಾದಂತಹ ಸಾಮಾಜಿಕ ಜ್ಞಾನ, ಸಮಾಜದ ಏರಿಳಿತದ ಕುರಿತಾದಂತಹ ಬರವಣಿಗೆಗಳಾಗಿರಲಿ, ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ಪ್ರಗತಿಯ ಏಳಿಗೆಯ ಮಾದರಿ ಶಿಕ್ಷಣ ಎಂದು ಅಯೋಧ್ಯದಾಸರು ಆ ಶಿಕ್ಷಣದ ಅವಶ್ಯಕತೆ ಏನೆಂಬುದನ್ನು ತಮ್ಮ ಪತ್ರಿಕೆಗಳ ಮೂಲಕ ಬರೆಯುತ್ತಿದ್ದರು. ಅರ್ಧಚಂದ್ರ ಹೇಗೆ ದಿನ ಉರುಳಿದಂತೆ ಬೆಳದಿಂಗಳಾಗಿ ಬಾನಂಗಳದಲ್ಲಿ ಹೊಳೆಯುತ್ತದೆಯೋ ಹಾಗೆಯೇ ಶಿಕ್ಷಣ ಸಂಸ್ಥೆಗಳೂ ಸಹ ಬುದ್ಧಿ ಬೆಳೆಸುವತ್ತ ಮತ್ತು ಸಮಾಜ ಜ್ಞಾನದ ಮೂಲಕ ಹಲವು ರೀತಿಯಾದಂತಹ ಪುಸ್ತಕಗಳ ಮುಖೇನ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸಬೇಕು ಅದೇ ರೀತಿ ಶಿಕ್ಷಣದಲ್ಲಿ ಮೌಲ್ಯಗಳನ್ನು ಸಹ ಮಕ್ಕಳಲ್ಲಿ ಬಿತ್ತಬೇಕು. ಹಾಗೆ ಸ್ವಾವಲಂಬಿಕ ಕೆಲಸ, ಕೃಷಿ, ಹೊಲಿಗೆ, ಮರ ಬೆಳೆಸುವುದು ಎಂಬಂತೆ ಹಲವು ಚಟುವಟಿಕೆಗಳ ಪೂರಿತ ಅಂದರೆ ಚಟುವಟಿಕೆಗಳ ಆಧಾರಿತ ಶಿಕ್ಷಣವನ್ನು ಒದಗಿಸಿ ಕಲಿಸಬೇಕು ಎಂಬಂತಹ ಚಿಂತನೆಯನ್ನು ಹೊಂದಿದ್ದರು. ತಮಿಳಿನ ಆದಿ ಸಂಘಕಾಲದ ಮಹಿಳೆಯರಂತೆಯೇ ಅವರ ಕಾಲದಲ್ಲಿ ಅಂದರೆ ಅಯೋಧ್ಯದಾಸರು ಬದುಕಿ ಬಾಳಿದ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣವೇ ಇರಲಿಲ್ಲ. ಶಿಕ್ಷಣ ಮಹಿಳೆಯರು ಪಡೆಯಬೇಕು ಮತ್ತು ಪಡೆದುಕೊಂಡು ಸ್ವಾವಲಂಬನೆಯ ಜೀವನವನ್ನು ನಡೆಸಬೇಕು ಎಂಬ ಚಿಂತನೆಯನ್ನು ಅಯೋಧ್ಯದಾಸರು ಅವರ ಲೇಖನಗಳ ಮೂಲಕ, ಅವರ ಚಿಂತನೆಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಜನಸಾಮಾನ್ಯರು ಬದುಕುವ ಬಗೆಯ ಚಿಂತನೆ ಅಯೋಧ್ಯದಾಸರ ವಿಶೇಷತೆ ಏನು ಎಂಬುದನ್ನು, ಜನಸಾಮಾನ್ಯರು ಪ್ರೀತಿಯಿಂದ ಬದುಕಿ ಕೋಪ, ಹೊಟ್ಟೆ ಕಿಚ್ಚು, ಕಳ್ಳತನ ಇವೆಲ್ಲವನ್ನು ಬಿಟ್ಟು ಬದುಕಬೇಕು. ಇತರೆ ಜೀವಿಗಳಿಗೆ, ಸಕಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ನೀಡಬಾರದು ಮತ್ತು ಜೀವನವನ್ನು ಹಾಳು ಮಾಡುವಂತಹ ಅಂದರೆ ಜೀವನಕ್ಕೆ ಮಾದಕವಾದಂತಹ ವ್ಯಸನದ ಒಂದು ವಸ್ತುಗಳಿಂದ ದೂರವಿರಬೇಕು ಎಂಬಂತಹ ಚಿಂತನೆಗಳನ್ನು ಬಿತ್ತಿದ್ದರು. ಒಂದು ಕುಟುಂಬದಲ್ಲಿ ಪ್ರೀತಿ ಬಾಂಧವ್ಯವಿದ್ದರೆ ಆ ಕುಟುಂಬದಿಂದ ಇಡೀ ಊರಿಗೆ ಶಾಂತಿ ಮತ್ತು ಸಮಾಧಾನ, ಅದೇ ರೀತಿ ಪ್ರೇರಣೆಗೂ ಸಹ ಆಸರೆಯಾಗುತ್ತದೆ. ಇದರಿಂದ ಸಮಾಜ ಮುನ್ನಡೆಯುತ್ತದೆ. ಹಾಗೆ ಮುನ್ನಡೆದ ಸಮಾಜ ಇಡೀ ನಾಡನ್ನೇ ಶಾಂತಿಯ ತಾಣವನ್ನಾಗಿ ಮಾರ್ಪಾಡು ಮಾಡುತ್ತದೆ ಎಂಬ ತಮ್ಮ ಬೌದ್ಧ ಬರಹಗಳ ಮೂಲಕ, ಚಿಂತನೆಗಳ ಮೂಲಕ ವ್ಯಕ್ತಪಡಿಸಿದರು. ಅಯೋಧ್ಯದಾಸರ ಜೀವನದಲ್ಲಿ ಪಂಡಿತರು, ಬರಹಗಾರರು, ಚಿಂತಕರು, ಭಾಷಣಕಾರರು ಹೀಗೆ ಹಲವಾರು ಸಮಕಾಲೀನ ವಿದ್ವಾಂಸರೊಂದಿಗೂ ಸಹ ಹಲವು ವೇದಿಕೆಗಳಲ್ಲಿ ಭಾಷಣಗಳನ್ನು ಮಾಡಿದ್ದರು. ಹಾಗೆಯೇ ವೈಜ್ಞಾನಿಕ ಚಿಂತನೆಯತ್ತ ಇವರಿಗೆ ಹಲವು ರೀತಿಯಾದಂತಹ ಒಲವಿತ್ತು. ಅವರು ನೀಲಗಿರಿಯಲ್ಲಿದ್ದಾಗ ಆ ಒಂದು ಬದುಕಿದ ಒಂದು ತರುಣ, ನೀಲಗಿರಿಯಲ್ಲಿ ಅವರು ಬದುಕು ನಡೆಸಿದಂತಹ ತರುಣ ಹಲವು ರೀತಿಯಾದಂತಹ ಮೂಢನಂಬಿಕೆಗಳ, ಆಚಾರಗಳ, ಮೌಢ್ಯತೆಗಳ ವಿರುದ್ಧ ಅವರಿಗೆ ಅತ್ಯಂತ ಬೇಸರವಾಯಿತೆಂದೇ ಹೇಳಬಹುದು. ಅದನ್ನು ಗಮನಿಸಿದ ಬಳಿಕ ಅವರ ಚಿಂತನಾ ಕ್ರಮ, ಚಿಂತನಾ ಶೈಲಿ ಬದಲಾಯಿತೆಂದೇ ಹೇಳಬಹುದು. ಸಾಹಿತ್ಯ, ಸಾಮಾಜಿಕ ನ್ಯಾಯ, ರಾಜಕೀಯ, ಇತಿಹಾಸ, ಕಾಯಕದ ಪ್ರಗತಿ ಎಂಬ ವಿಚಾರಗಳನ್ನು ಅವರು ಹೆಚ್ಚಾಗಿ ಅಕ್ಕರೆ ಕೊಟ್ಟು ಶ್ರಮಿಸಿದರಿಂದಲೇ ಇಂದಿಗೂ ಅವರ ಹೆಸರನ್ನು ನೆನೆಸುವಂತಹ ಅನೇಕರಲ್ಲಿ ಹೆಸರುವಾಸಿಯಾಗಿರುವರು. ಅಂದಿನ ಕಾಲದಲ್ಲಿಯೇ ಸರ್ ಎಂಬ ಗೌರವವನ್ನು ಜನಸಾಮಾನ್ಯರ ಮೂಲಕವೇ ನೀಡಿ ಗೌರವದಿಂದ ಅವರನ್ನು ಕಾಣುವ ಮೂಲಕ ಅವರ ಅನೇಕ ರೀತಿಯಾದಂತಹ ಹೆಸರನ್ನು ಸಾಧಿಸಿದರು, ಗೌರವವನ್ನು ಸಾಧಿಸಿದರೆಂದೇ ಹೇಳಬಹುದು. ಅಯೋಧ್ಯದಾಸರ ಚಿಂತನೆಗಳು ಓರ್ವ ವ್ಯಕ್ತಿಯ ಚಿಂತನೆಗಳಾಗದೆ ಇಡೀ ಸಮುದಾಯವನ್ನು ಜಾಗೃತಿ ಮಾಡಿಸುವಂತಹ, ಜಾಗೃತಿಗೊಳಿಸುವಂತಹ ಹೊಸ ಕ್ರಾಂತಿಯ ಬೀಜವಾಗಿಯೂ ಬೇರೂರಿತೆಂದೇ ಹೇಳಬಹುದು. ಇದು ಅಯೋಧ್ಯದಾಸರ ಜೀವನ ಚರಿತ್ರೆ, ಪಂಡಿತ ಅಯೋಧ್ಯದಾಸರು. ಧನ್ಯವಾದಗಳು.